ಅದು ಯಾರಾದ್ರೂ ನೋಡಿ ಸರ್ ಅದೇ ತರ ನಾವು ದುಡ್ಕೊಂಡ್ ತಿಂತೀವಿ ಸರ್ ಕೊಡಿ ಸರ್ ಅಂದ್ರೆ ಸರ್ ನೀವು 20-30 ಸಾವಿರ ಕಡಿಮೆನೆ ಕೊಟ್ಬಿಡಿ ಸರ್, ದೇವ್ರು ಒಳ್ಳೇದ್ ಮಾಡ್ತಾರೆ ಸರ್ ನಿಜವಾಗ್ಲೂ, ಯಾಕಂದ್ರೆ ಖುಷಿಯಿಂದ ಕೊಡಿ ಸರ್. ಯಾರೊಬ್ರು ಬೈಕೋಬಾರ ಸರ್, ಯಾರು ಬೈಕೋಬಾರ ಸರ್, ನೀವು ಡೀಲರ್ಗಳಿಗೆ ಎಲ್ಲ ಕೊಟ್ಬಿಟ್ರೆ ಅವ್ರು 50,000 80,000 ಪ್ರೈಸ್ ಜಾಸ್ತಿ ಹೇಳ್ಬಿಡ್ತಾರೆ, ಮತ್ತೆ ಅವ್ರು ಎಲ್ಲಿಂದ ತಗೊಂಬರ್ಬೇಕು ಸರ್ ನಿಮ್ಗೂ ಹೇಳ್ಬಿಡ್ತಾರೆ ಸರ್, ಲಕ್ಷ ಗಟ್ಲೆ ಹೇಳ್ಬಿಡ್ತಾರೆ ಎಲ್ಲಿ ಸರ್ ಆಶ್ಚರ್ಯ ಬಿದ್ದೋದೆ ಅಂತ ಹೇಳ್ಬಿಡ್ತಾರೆ ಸರ್, 3 ಲಕ್ಷ ಅನ್ಕೊಂಡೆ ಅದನ್ನು ನಾನು ಫೇಸ್ಬುಕ್ ಅಲ್ಲೆಲ್ಲ ಹಾಕಿದೆ, ಬಟ್ ಆದ್ರೆ ನನ್ಗೆ ಯಾಕೋ ತುಂಬಾ ಬೇಜಾರಾಯ್ತು. ನನಗೆ ಇಷ್ಟನೇ ಆಗ್ಲಿಲ್ಲ ಸರ್, ನಿಮ್ಗೆ ಕೊಟ್ಬಿಡಿ ಸರ್, ನನಗೆ ನಮ್ ಚಾನಲ್ ಅಲ್ಲೇ ಖಂಡಿತ ನಿಮ್ ಗಾಡಿ ಸೇಲ್ ಆಗುತ್ತೆ ಹೇಳಿ, ಇಷ್ಟು ಪ್ರೈಸ್ ಹೇಳಿ ಸರ್ ಅಂತ ಹೇಳಿ. ನಾನು ಅದಕ್ಕೇನೆ ನನ್ನ ಅಂದಾಜು ಅದೇ, ನಾನು ಒಂದು 375 ಅಂತ ಹೇಳಿದ್ದೆ ಅವ್ರಿಗೆ, 375 ಅಂತ ಹೇಳಿದ್ದೆ ಇವ್ರಿಗೆ ಬ್ರೋಕರ್ಗೆ. ನನ್ನ ಅಂದಾಜ್ ಇದ್ದಿದ್ದು 3.5 ಸಾಕಪ್ಪ ಅನ್ಕೊಂಡು ನಾನು ಹೇಳಿದ್ದೆ ಸಾ, ನಂಗೆ ಇಷ್ಟು ಸಾಕು ಅಂತ ಹೇಳಿದ್ದೆ. ನಾನು 3.5 ಲಕ್ಷ ಕೊಡಿಸ್ತೀನಿ ಸರ್, ನಾನು ಅದ್ರ ಮೇಲೆ ಏನೋ ಇಟ್ಕೊಂಡು ಮಾಡ್ಕೊಂತೀನಿ, ಮತ್ತೆ ನೀವೇನು ಕೇಳಬಾರ್ದು ಅಂತ ಹೇಳಿದ್ರು. ಸರಿ ಸರ್ ಆಯ್ತು ಅಂತ ಎಲ್ಲ ಹೇಳ್ದೆ. ಹೇಳದ್ಮೇಲೆ ಅವ್ರು ಇಟ್ಕೊಂಡು ಸಹ ಅವರು ಅದೇ 35,000 ಇಟ್ಕೊಂಡಿದಾರೆ ಅಂತ ಹೇಳಿ ಬೇರೆ ಯಾರೋ ನನ್ಗೆ ಹೇಳಿದ್ರು, ನಾನು ಏನಕ್ ಹೇಳಕ್ ಹೋಗ್ಲಿಲ್ಲ ಸರಿ ಬಿಡಪ್ಪ ಅಂತ ಹೇಳಿ. ಅಂದ್ರೆ 4 ಲಕ್ಷ ರೇಂಜ್ ಗೆ ಇದ್ ಮಾಡ್ಕೊಂತ ಇದ್ರೆ ಅಂತ ಹೇಳ್ದಂಗಿತ್ತು. ನಾನು ಇಲ್ಲ ಇಲ್ಲ ಸರ್, ನಾನು ಅದಕ್ಕೆ ನಮ್ಗೇನ್ ಸಾಕು ಸರ್, 3.5 ಲಕ್ಷ ಸಾಕು, ಯಾರು ಕಸ್ಟಮರ್ ಪಾಪ ಇಲ್ಲೋಡಿ ನಮ್ ತರನೇ ಬದುಕು ಅಂತಾರೆ. ಅವ್ರಿಗೆ ಕೊಡೋದಕ್ಕಿಂತ ಕಸ್ಟಮರ್ ಕೊಡಿ ಸರ್, ಅವ್ರು ಎಂದೊಂದ್ ಹುಡ್ಕೊಂಡ್ರೆ ನಿಮ್ಗೂ ಸರ್ ಸರ್ ಪ್ರಾಮಿಸ್ ನಾನು ಹೇಳ್ತೀನಲ್ವಾ ಇಲ್ಲೋಡಿ ಸರ್, ಇಲ್ನೋಡಿ ನಾನು ಲಾಸ್ಟ್ ಪೀಸ್ ಸರ್ 39,500 ರೂಪಾಯಿ ಬರೀ ಅಪ್ ಗ್ರೀಸ್, ಆಯಿಲ್ ಚೇಂಜ್ ಇಲ್ಲ, ಬರೀ ಅಪ್ ಗ್ರೀಸ್ ಮತ್ತೆ ಬೇರಿಂಗ್ಗಳು ಮತ್ತೆ ಬ್ರೇಕ್ ಪ್ಯಾಡ್ಗಳು ಮತ್ತೆ 4 ಬ್ರೇಕ್ ಡ್ರಮ್ಗಳು, ಹಿಂದ್ಗಡೆ ಬ್ರೇಕ್ ಡ್ರಮ್ ಮತ್ತೆ ಮುಂದ್ಗಡೆ ಬ್ರೇಕ್ ಡ್ರಮ್ ಬರ್ತಾವಲ್ವಾ, ಅದು ಮತ್ತೆ ಇದು ಅಪ್ ಗ್ರೀಸ್ಗೆ ಬೇರಿಂಗ್ಗಳು ಪ್ರತಿ ಒಂದು ಎಲ್ಲ ಹೊಸದೇ ಕೇಳಿ ಸರ್. ಮತ್ತೆ ವಿಡಿಯೋ ಮಾಡಿ ಕಳಿಸಿದ್ದಲ್ವಾ ಆ ಸ್ಪೇಸ್ ಎಲ್ಲ ಹಂಗೆ ತಗೊಂಡಿದ್ದೀನಿ, ಬಿಲ್ ಇದಾವೆ ಅದಕ್ಕೆಲ್ಲ. ಓಕೆ ಸರ್, ಅದಾದ್ಮೇಲೆ 4 ಹೊಸ ಟೈರ್ ಹಾಕಿದೀನಿ. ಓಕೆ ಸರ್, ಓಕೆ ಸರ್, ಕ್ಯಾಮರಾ ಆಫ್ಜು. ಆಮೇಲೆ ಹೊಸದಾಗಿ ಹೊಸ ಟಾಪ್ ಮತ್ತೆ ತೊಟ್ಟಿ ಇದು ಬರುತ್ತಲ್ಲ ಸರ್ ಹಿಂದ್ಗಡೆ ಬಾಡಿ, ಹೊಸ ಬಾಡಿ. ಓಕೆ ಸರ್, ಅದು ಹೊಸದ್ ಹಾಕಿದೀನಿ. ಓಕೆ ಸರ್, ಒಳಗಡೆ ಎಲ್ಲ ಫುಲ್ ಇದು ಸರ್ ಫೈಬರ್ದು ಮೇಡ ಇದು ಮಾಡ್ತೀವಿ ಶೀಟು ಒಳಗಡೆ ಏಟಾಗ್ಬಾರ್ದು ಅಂತೇಳಿ. ಆಮೇಲೆ ಹೊಸದ ಟಾಪ್ ಕಟ್ಸಿದೀನಿ, ಟಾಪ್ ಕಟ್ಸಿ ಮತ್ತೆ ಅದ್ರ ಮೇಲೆ ತಾರ್ಪ್ ಅಲ್ಲ ಹೊಸದು ಅದನ್ನು. ಓಕೆ ಓಕೆ, ನೋಡಿದೆ ಸರ್, ಕಾಣಿಸ್ತಿದೆ. ಅದನ್ನೇ ಫೈನಲ್ ಅಂದ್ರೆ ನೀವು 3 ಬಿಡ್ಬೇಕು ಅನ್ಕೊಂಡಿದ್ರ ಸರ್? ಸರ್ ನನ್ನ ಅಂದಾಜು ನನಗೆ 3.5 ತನಕ ಬಿಡೋಣ ಅಂತ, ಯಾಕಂದ್ರೆ ಸರ್ 1.25 ಲಕ್ಷ ನಾನು ಎಲ್ಲ ಲೆಕ್ಕ ಮಾಡಿ ನೋಡಿದೆ. ಓಕೆ, ನಾನು ಓಡಿಸೇ ಇಲ್ಲ ಸರ್, ಒಂದ್ 10,000 ಕಿಲೋಮೀಟರ್ ಓಡಿಸಿದೀನಿ ಅಷ್ಟೇನೆ. ಓಕೆ ಓಕೆ, ಮತ್ತೆ ಫುಲ್ ಎಲ್ಲ ಪೇಂಟ್ ಮಾಡಿಸಿದೀನಿ, ಹೊಸದಾಗಿ ಎಲ್ಲ ಪೇಂಟ್ ಮಾಡಿಸ್ತೇನೆ ಫುಲ್. ಓಕೆ, ಯಾಕಂದ್ರೆ ನನ್ಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ನನ್ನ ಮರ್ಕೊಳಕ್ಕೆ ಅಂತೇಳಿ ಮಾಡಿಸ್ದೆ. ಓಕೆ ಸರ್, ಈಗ ಯಾವ್ದೋ ಒಂದ್ ಕಂಪ್ನಿಗೆ ಬಿಡಕ್ಕೆ ಅದು 10 ಅಡಿ 10.5 ಅಡಿ ಬೇಕು ಅಂತ ಹೇಳಿದಾರೆ 497. ಓಕೆ ಸರ್, ಅದನ್ನೇ ಬಿಡೋಣ ಅಂತೇಳಿ ಬಿಡ್ಬೇಕು ಅಂತ ನೀವು ಬಿಡ್ತಾ ಇರೋದು. ಓ ಸರ್, ಓಕೆ ಸರ್, ನೋಡಿ ನಮ್ ಚಾನಲ್ ಇಂದ ಬಂದವ್ರಿಗೆ ಏನಾದ್ರು ನೆಗೋಷಿಯಬಲ್ ಪ್ರೈಸ್ ಖಂಡಿತ ಸೇಲ್ ಆಗುತ್ತೆ ಗಾಡಿ ಸರ್. ಇಲ್ಲ ಇಲ್ಲ, ನಾನು ತುಂಬಾ ಜಾಸ್ತಿ ಹೇಳೋಣ ಅನ್ಕೊಂಡೆ, ಬಟ್ ಏನಂದ್ರೆ ಸರ್ ನಿಜವಾಗ್ಲೂ ಹೇಳ್ತೀನಿ ಸರ್, ನನ್ಗೂ ನನ್ ಬಟ್ಟೆನಂದ್ರೆ ತಗೊಂಡಿರೋದು ಅಂತಲ್ಲ ಮತ್ತೆ ಖರ್ಚು ಮಾಡಿರೋದು ಅಂತಲ್ಲ. ಓಕೆ ಸರ್, ಯಾರಾದ್ರೂ ತಗೊಂತೀನಿ ನಾನು ಕಷ್ಟಪಟ್ಟು.